ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 or 9000099817
ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕರ್ತವ್ಯದ ನಡುವೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಒತ್ತು ಕೊಟ್ಟ ಕಲಬುರಗಿ ಪೊಲೀಸ್ ಪಡೆ ಇಲಾಖೆಯ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಕಲಬುರಗಿಯಲ್ಲಿ ನೂತನ ಆರ್ಥೋಪೆಡಿಕ್ ಆಸ್ಪತ್ರೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಕುಟುಂಬದಿಂದ ಚಾಲನೆ. ಮಾರ್ಕೆಟ್ಗೆ ಬಂತು ಹೊಸ ಎರ್ಟಿಗಾ ಕಾರ್, ಗ್ರಾಹಕರಿಗೆ ಪರಿಚಯಿಸಿದ ಲಾಹುಟಿ ಕಾರ್ ಶೋರೂಮ್. ಈಗ ವಾರ್ತೆಗಳ ವಿವರ. ಪೊಲೀಸರು ಖಾಕಿ ಧರಿಸಿಕೊಂಡು ಕರ್ತವ್ಯ ನಿರ್ವಹಿಸುವುದರ ನಡುವೆ ಬಿಡುವು ಮಾಡಿಕೊಂಡು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಒತ್ತು ಕೊಡುತ್ತಿದ್ದಾರೆ. 25ರಂದು ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ನಡೆಯಲಿದೆ. ಹೌದು, ಕಲಬುರಗಿಯಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ನವೆಂಬರ್ 25ರಂದು ನಡೆಯಲಿರುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಪೊಲೀಸರು ಪೂರ್ವ ಸಿದ್ಧತೆ ನಡೆಸಿದ್ದಾರೆ. ನಾಟಕ, ನೃತ್ಯ, ಸಂಗೀತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲೆಗಳನ್ನು ಸ್ವಂತ ಪೊಲೀಸರೇ ಪ್ರದರ್ಶಿಸಲಿದ್ದಾರೆ. ಪೊಲಿಸ್ಬೇಕು ಮಂತ್ರಿ ಆದ್ರೂ ಪೊಲಿಸ್ಬೇಕು. ಆದ್ರೆ ನೀನು ತಿಂಗಳ ತಿಂಗಳ ಸ್ಯಾಲ್ರಿ ಕೊಡೋ ಸ್ಟೇಟ್ ಗೌರ್ಮೆಂಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಕನ್ಯೆ ಕೊಟ್ಟ ಮಾವನ ಕಂಡು ಕೊಡ್ ದೇವ್ರ. ನಿನಗ 5 ವರ್ಷ ಆದ್ರೆ ನನಗೆ 60 ವರ್ಷ ಕಾಣು. ಲಾಂಗ್ ಇರ್ಲಿ, ನಾನು ನಿಮ್ಮ ಅಪ್ಪ ಕಾಣು ಕಾಂಡು. ನಾವು ಸಾವಿರ, ನಾನು ಅಣ್ಣಂದಿರ, ನಾನು ಭೂತನೂ ಅಲ್ಲ. ಸಶಸ್ತ್ರ ಪೊಲೀಸ್ ಮೈದಾನದಲ್ಲಿ ರಾಜ್ಯೋತ್ಸವ ಆಚರಣೆಗೆ ತಯಾರಿ ನಡೆದಿದ್ದು, ಎಸ್ಪಿ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಸಂಜೆ 6 ಗಂಟೆಗೆ ರಾಜ್ಯೋತ್ಸವ ನಿಮಿತ್ತ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿವೆ. ಈ ಕುರಿತು ಎಸ್ಪಿ ಎನ್ ಶಶಿಕುಮಾರ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದರು. 25ನೇ ತಾರೀಕು ಸಂಜೆ 6 ಗಂಟೆಯಿಂದ ಸುಮಾರು 10 ಗಂಟೆವರೆಗೂ ಕಲಬುರಗಿ ಜಿಲ್ಲಾ ಪೊಲೀಸರ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮೆಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ಕುಟುಂಬ ವರ್ಗದವರು ಎಲ್ಲ ಸೇರಿ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾಟಕಗಳಿದ್ದಾವೆ, ಹಾಡುಗಳಿದ್ದಾವೆ, ನೃತ್ಯಗಳಿದ್ದಾವೆ, ಅದೇ ರೀತಿ ಫ್ಯಾಷನ್ ಶೋ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಒಂದು 3-4 ಗಂಟೆ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ರಸದೌತಣವನ್ನು ನೀಡ್ತಾ ಇದ್ದೀವಿ. ಸಾರ್ವಜನಿಕರು, ಕಲಬುರಗಿ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಪ್ರೇಕ್ಷಕರಾಗಿ ವೀಕ್ಷಣೆ ಮಾಡಿ ನಮ್ಮೆಲ್ಲ ಕಲಬುರಗಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳೇನು ಕಲಾವಿದರಿದ್ದಾರೆ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಸರ್ವರಿಗೂ ಸ್ವಾಗತವನ್ನು ಈ ಮುಖಾಂತರ ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನನ್ನ ಒಂದು ಸ್ವಾಗತವನ್ನೇ ಆಹ್ವಾನ ಅಂದ್ಕೊಂಡು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಆದರ್ಶ್ ಮೆಡಿಕಲ್ ಕಟ್ಟಡದ 2ನೇ ಮಹಡಿಯಲ್ಲಿ ಡಾಕ್ಟರ್ ಅಲೋಕ್ ಪಾಟೀಲ್ ರೇವೂರ್ ನೇತೃತ್ವದಲ್ಲಿ ನೂತನ ಆರ್ಥೋಪೆಡಿಕ್ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶಾಸಕ ದತ್ತಾತ್ರೇಯ ಪಾಟೀಲ್ ಅವರ ಸಹೋದರ ಡಾಕ್ಟರ್ ಅಲೋಕ್ ಪಾಟೀಲ್ ರೇವೂರ್ ಅವರು ನೂತನವಾಗಿ ಆದರ್ಶ ಆರ್ಥೋಪೆಡಿಕ್ ಆಸ್ಪತ್ರೆಯನ್ನ ಆರಂಭಿಸಿದ್ದಾರೆ. ಆಸ್ಪತ್ರೆಯನ್ನು ಸರ್ಜನ್ ಡಾಕ್ಟರ್ ಸಚಿನ್ ತಪಸ್ವಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು.
ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹಾಗೂ ಖಾಜಾ ಬಂದೇ ನವಾಜ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಸೈಯದ್ ಶಾ ಮೊಹಮ್ಮದ್ ಗೇಸುದರಾಜ್ ಖುಸ್ರು ಹುಸೇನಿ ಅವರು ಆಗಮಿಸಿದರು. ಅದಕ್ಕೆ ನನ್ನ ಕೋಟಿ ಕೋಟಿ ನಮನ ಸಲ್ಲಿಸುತ್ತಾ ಅದೇ ರೀತಿ ಈ ಭಾಗದ ಅಪ್ಪಾಜಿಗೆ ಸೂಫಿ ಸಂತರಾದಂತ ಖಾಜೆ ಬಂದೇ ನವಾಜ್ ದರ್ಗಾ ಸಾಹೇಬರು ಕೂಡ ಕೋಟಿ ಕೋಟಿ ನಮನ ಸಲ್ಲಿಸುತ್ತಾ ಇದು ಒಂದು ಕಾರ್ಯಕ್ರಮಕ್ಕೆ ನನ್ನ ಗುರುಗಳಾದಂತ ಶ್ರೀ ಸಚಿನ್ ತಪಸ್ವಿ ಸೋಮ ಅವರು ಪುಣೆಯಲ್ಲಿಂತ ಪ್ರಖ್ಯಾತ ಆರ್ಥೋಪೆಡಿಕ್ ಎಲ್ಬು ಮತ್ತು ಕೀಲು ತಜ್ಞರವರು ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರ ಒಂದು ಬಹಳ ಒಂದು ದೊಡ್ಡ ಹೆಸರು ಮತ್ತು ಶಕ್ತಿ ಇದೆ. ಹಾಗೆ ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅಂದ್ರೆ ಗಾಡ್ ಆಫ್ ಕ್ರಿಕೆಟ್ ಅಂತಾರೆ. ಅದೇ ರೀತಿ ಆರ್ಥೋಪೆಡಿಕ್ಸ್ ಅಲ್ಲಿ ಕೂಡ ಕೇವಲ ಒಬ್ಬರೇ ಸಚಿನ್, ಅದು ನಮ್ಮ ಸರ್ ಸಚಿನ್ ತಪಸ್ವಿ ಸರ್. ಇವತ್ತು ಅವರು ಅತ್ಯಂತ ನನಗೆ ಖುಷಿ ಎದಕ್ಕಾಗ್ಲಿಕ್ಕೆ ಅಂದ್ರೆ ಇವತ್ತು ನಮ್ದು ಒಂದು ಶುಭ ಕಾರ್ಯಕ್ಕೆ, ಇವತ್ತು ನಮ್ಮ ಒಂದು ಶುಭ ಕಾರ್ಯಕ್ಕೆ ನಮ್ಮ ಗುರುಗಳು ಇದಕ್ಕೆ ಬಂದು ನೆರವೇರಿಸಿಕೊಳ್ಳಿತ್ತಾರ, ಅದಕ್ಕೆ ನಾವು ಅವರಿಗೆ ತುಂಬಾ ಹೃದಯದಿಂದ ಧನ್ಯವಾದ ಸಲ್ಲಿಸುತ್ತಾ ಅದೇ ರೀತಿ ಇನ್ನುಳಿದ ಗುರುಗಳಾದಂತ ನಮ್ಮ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಸರ್ ಅವರು ಅಲ್ಲಿ ಅವರು ಸಾಕಷ್ಟು ಒಂದು ನನಗೆ ಬೆಳೀಲಿಕ್ಕೆ ಒಂದು ಪ್ರೋತ್ಸಾಹ ಮತ್ತು ನನ್ಗೆ ಬಹಳಷ್ಟು ಒಂದು ಗೈಡ್ ಮಾಡ್ಕೊತ ನಂಗೆ ಅವ್ರು ಕೂಡ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದಂಥ ದರ್ಗಾ ಸಾಹೇಬರಾದಂಥ ಖುಸ್ರು ಸಾಹೇಬ್ ಅವರಿಗೆ ಕೂಡ ನನ್ನ ನಮನ ಸಲ್ಲಿಸುತ್ತಾ ಅವರು ಯಾವಾಗ ಕೂಡ ನಮ್ಮ ಪರಿವಾರ ಮೇಲೆ
ಬಹಳಷ್ಟು ಒಂದು ಗೌರವ ಮತ್ತು ಒಂದು ಪ್ರೀತಿ ಕಾಳಜಿ ಯಾವಾಗ ಕೂಡ ನಮ್ಮ ತಂದೆಯವರು ಇದ್ದ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ಕೂಡ ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದ ಸಲ್ಲಿಸುತ್ತೇನೆ. ಆದರ್ಶ್ ಹಂಗೆ ಆರಂಭವಾಗಿದೆ ಅನ್ನೋದು ಬಹಳಷ್ಟು ಹಿರಿಯರಿಗೆ ಗೊತ್ತು, ಬಟ್ ಈಗಿನ ಜನರೇಷನ್ ಅವರಿಗೆ ಸ್ವಲ್ಪ ಅಷ್ಟೊಂದು ಅವರಿಗೆ ಗೊತ್ತಿರುತ್ತಿಲ್ಲ. ಸುಮಾರು 50 ವರ್ಷ ಹಿಂದೆ ಏನು ನಮ್ಮ ತಾತ ಆದಂತ ಲಿಂಗೈತಿ ದತ್ತಾತ್ರೇಯ ಪಾಟೀಲ್ ಗೌಡ್ರು ಏನು ಒಂದು ಕೃಷಿಕ ಒಂದು ಕೃಷಿಕ ಫ್ಯಾಮಿಲಿ ನಿಂತು ಬಂದು ಕಲಬುರಗಿಗೆ ಬಂದು ಅವರು ಮೊಟ್ಟ ಮೊದಲನೇದಾಗಿ ಆದರ್ಶ ಎದಕ್ಕೆ ಸ್ಥಾಪನೆ ಮಾಡಿದ್ರಂದ್ರ ಅವಾಗಿನ ಕಾಲದಲ್ಲಿ ಜನರಿಗೆ ಬಹಳಷ್ಟು ಒಂದು ಪರದಾಡಬೇಕಾಗ್ತಿತ್ತು. ಏನಾದ್ರೂ ಗೋಳಿ ಔಷಧ ತರಬೇಕಂದ್ರ ದೊಡ್ಡ ದೊಡ್ಡವರಿಗೆ ಹೋಗಿ ತರಬೇಕಂದ ಒಂದು ಪ್ರಸಂಗ ಇತ್ತು. ಅಗರ್ ಏಕ್ ಆಪ್ಕೊ ಬಾತ್ ಬತಾವು ತೋ ತಕರೀಬನ್ 20 से 40% ಲೋಕ ಭಾರತ ಕೆ ಜೊ ಹೈ ಉನ್ ಲೋಗೋ ಕೋ ಆರ್ಥೋಪೆಡಿಕ್ ಪೀಡಾಯೇ ರಹತೀ ಹೈ, ಘುಟ್ನೆ ಕಾ ದರ್ದ್ ರಹತಾ ಹೈ, ಕಮರ್ ಕಾ ದರ್ದ್ ರಹತಾ ಹೈ. ಅಗರ್ ಹಮ್ನೆ ಪೂರಾ ಭಾರತ ಕಾ ಮಾಹೌಲ್ ಪಕಡಾ ಯಹಾಂ ಪೆ ತೋ ತಕರೀಬನ್ 25 से 50 करोड़ ಲೋಗೋ ಕೋ ತಕಲೀಫ್ ಹೈ. ಔರ್ ದೇಖಾ ಜಾಯೆ ತೋ ಹಮಾರೇ ದೇಶ್ ಮೇ ಆಜ್ ಭೀ ಡಾಕ್ಟರ್ಸ್ ಕಮ್ ಹೈ, ಐಸಾ ನಾ ಬೋಲೂಂಗಾ ಮೈ, ಅಚ್ಛೆ ಡಾಕ್ಟರ್ಸ್ ಕಮ್ ಹೈ, ಅಚ್ಛೆ ಹಾಸ್ಪಿಟಲ್ಸ್ ಕಮ್ ಹೈ. ಔರ್ ಬಡ್ತಿ ಹುಯಿ ಮಹಂಗಾಯಿ ಕೆ ಸಾಥ್ ಆಲೋಕ್ ಜಿ ಯಹಾಂ ಪೆ ಏಕ್ ಐಸಾ ಹಾಸ್ಪಿಟಲ್ ಲಾಯೆಂಗೇ ಪೂರಿ ಸೇವಾ ಕೆ ಲಿಯೇ ಕರ್ನಾಟಕ ಕೆ ಲೋಗೋ ಕೋ ಜೊ ಅಚ್ಛಾ ಭೀ ಹೋ ಔರ್ ಅಟ್ ದ ಸೇಮ್ ಟೈಮ್ ಅಫೋರ್ಡೇಬಲ್ ಭೀ ಹೋ, ಕಿಸಿ ಪೇಷೆಂಟ್ ಕೋ ನಾ ನಹೀಂ ಬೋಲೆಂಗೇ ಔರ್ ಸಬ್ಕೋ ಬಹುತ್ ಹಿ ಅಚ್ಛಿ ಸುವಿಧಾ ಯಹಾಂ ಪೆ ಮಿಲ್ ಜಾಯೆಗಿ. ಇಸಿ ಕೆ ಸಾಥ್ ಸಾಥ್ ಮೈ ಯೇ ಭೀ ಕಹನಾ ಚಾಹತಾ ಹೂಂ ಕಿ ಆಗೇ ಚಲ್ ಕೆ ಆದರ್ಶ ಹಾಸ್ಪಿಟಲ್ ಪೂರೇ ಕರ್ನಾಟಕ ಕೆ ಯಾ ಪೂರೇ ಭಾರತ್ ಕೆ ಲಿಯೇ ಏಕ್ ಆದರ್ಶ ಬನ್ ಜಾಯೆಗಾ, ಜಿಸ್ಕೋ ದೇಖ್ ಕೆ ಲೋಗೋ ಬೋಲೆಂಗೇ ಕಿ ಹಾಸ್ಪಿಟಲ್ ನಿಕಾಲ್ನಾ ಹೈ ತೋ ಐಸಾ ಹೀ ನಿಕಾಲ್ನಾ ಹೈ. श्री चंद्रशेखर पाटिल जी उन्होंने उनका एक सपना था इसमें कि सर्व संतु ज्ञान है to the needy and the poor and see that they are also served at least once in a week or twice in a week, give free service to the poor who need you more, and I certainly will do it. I am thankful for inviting me here, and I congratulate Dr. Varaji and Dr. Amrit C. Patil with them. Have always been with them and told you. The super specialist hospital, Sachin Tapaspi and Hedro, it is on the one day international standard level and the Bharati Bharati Nehanta Hedro. It is Vijay. ಒಂದು ಎಲ್ಲ ರೀತಿ ಸೌಲಭ್ಯಗಳು ಸ್ಪೆಷಲಿ ಆರ್ಥೋಸ್ಕೋಪಿ ಆಗಲಿ ಆರ್ಥೋಪ್ಲಾಸ್ಟಿ ಆಗಲಿ ಇದರಲ್ಲಿ ಅವರ ಹತ್ತಿರ ಟ್ರೈನಿಂಗ್ ತಗೊಂಡು ಅಲೋಕ್ ಇಲ್ಲಿ ಬಂದು ಏನು ಹಾಸ್ಪಿಟಲ್ ತೆಗೆದಿದ್ದಾನೆ. ಇದು ನಮ್ಮೆಲ್ಲ ಗುಲ್ಬರ್ಗ ಬಾಂಧವರಿಗೆ ಇದು ಒಂದೇ ಒಂದು ಸಮಯ ಅಂತ ಹೇಳಲು ನಾನು ಬಯಸುತ್ತೇನೆ. ಅವರಿಗೆ ಮುಂಬರುವಂತಹ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ, ನಮ್ಮ ತಂದೆಯವರ ಮೇಲೆ, ನಮ್ಮ ತಾಯಿಯವರ ಮೇಲೆ ಯಾವ ರೀತಿ ಇತ್ತು ಅವ್ರ ಮೇಲೆ ಕೂಡ ತಮ್ಮ ಆಶೀರ್ವಾದ ಪ್ರೀತಿ ಇದೇ ತರದ ಯಾವತ್ತೂ ಕೂಡ ಇರ್ಲಿ ಅಂತನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ನಾನು ಎಲ್ಲ ವೇದಿಕೆ ಮೇಲೆ ಕೂತಂತೆ ಎಲ್ಲ ಪೂಜ್ಯರಲ್ಲಿ ಮತ್ತು ತಮ್ಮೆಲ್ಲರಲ್ಲಿ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೇನೆ. ಶಾಸಕರು ಸ್ವಾಮೀಜಿಗಳು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಲಬುರಗಿಯ ಲಾಹೋಟಿ ಕಾರ್ ಶೋರೂಮ್ನಲ್ಲಿ ಶುಕ್ರವಾರ ಹೊಸ ಎಲ್ಟಿಗಾ ಕಾರನ್ನು ಬಿಡುಗಡೆ ಮಾಡಲಾಯಿತು. ಗ್ರಾಹಕರು ಖುಷಿಯಿಂದ ತಮ್ಮ ಎಲ್ಟಿಗಾ ಕಾರನ್ನ ಮನೆಗೆ ಕೊಂಡೊಯ್ದರು. कार्यक्रम शुरू होने वाला है. मैं चाहता हूं कि लाहौटी मोटर्स अपने अतिथियों का जोरदार तालियों से स्वागत करें. एंड एयरबैग एंड ईपीएस अगर ईपीएस बोल रहे हैं ईपीएस तो इलेक्ट्रॉनिक स्टेबिलिटी प्रोग्रामिंग के अंदर जो आपको ये चैनल में पूरा डिटेल भी इसके अंदर आपको लाइव देखने के इसके अंदर जो निकला हुआ है इस लाइक अब एट प्रेजेंट क्या इसके अंदर जो फीचर्स है सो सब कुछ का जो नीड है वो थोड़ा इंप्रूवमेंट इसके अंदर दे दिया है जो और उसका बजट क्या बहुत कम प्राइस के अंदर ज़्यादा फीचर्स मिल रहा है.
ಕಲಬುರಗಿಯಲ್ಲಿರುವ ಲಾಹೋಟಿ ಕಾರ್ ಶೋರೂಂನಲ್ಲಿ ಹೊಸ ಎರ್ಟಿಗಾ ಕಾರನ್ನು ಕೆನರಾ ಬ್ಯಾಂಕ್ ವಿಭಾಗೀಯ ವ್ಯವಸ್ಥಾಪಕರಾದ ಎಸ್ಕೆ ಗಂಗಾಧರ್ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು. ವರ್ಷನ್ ರಿಲೀಸ್ ಆಗಿದೆ. ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಇದು ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಇಲ್ಲಿರ್ತಕ್ಕಂಥ ಕಸ್ಟಮರ್ ಉತ್ಸಾಹನ ನೋಡಿದ್ರೆ ಎರ್ಟಿಗಾ ವೆಹಿಕಲ್ಗೆ ಎಷ್ಟೊಂದು ಬೇಡಿಕೆ ಇದೆ ಅನ್ನೋದು ಗೊತ್ತಾಗುತ್ತೆ. ಲಾಹೋಟಿ ಮೋಟರ್ಸ್ ಕಡೆಯಿಂದನೂ ಸಹ ಸುಮಾರು ವಿಶೇಷತೆಗಳೊಂದಿಗೆ ಅವರಿಗೆ ಕನ್ಸೆಷನ್ಸ್ ಎಲ್ಲ ಏನಂತಾರಪ್ಪ ಸುಮಾರು ವಿಶೇಷ ಕೊಡುಗೆಗಳನ್ನ ಕೊಟ್ಟು ಈ ವೆಹಿಕಲ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಶುಭ ಸಮಾರಂಭದಲ್ಲಿ ನಾನು ಭಾಗಿಯಾಗಿರೋದು ನನಗೂ ಹೆಮ್ಮೆ ಅನಿಸುತ್ತೆ. ಮೊಟ್ಟ ಮೊದಲನೇದಾಗಿ ಲಾಹೋಟಿ ಮೋಟರ್ಸ್ನ MD ಅವರಿಗಾದ ಶ್ರೀಕಾಂತ್ ಅವರಿಗೆ ಶುಭಾಶಯಗಳನ್ನು ಹೇಳ್ತೇವೆ. ಕಾಂಗ್ರ್ಯಾಚುಲೇಷನ್ಸ್ ದ ಎಂಟೈರ್ ಟೀಮ್ ಆಫ್ ಮಾರುತಿ ಕೆನರಾ ಬ್ಯಾಂಕ್ ಮತ್ತು ಮಾರುತಿ ಅವರ ಒಂದು ಸುಮಧುರ ಬಂಧನ ಇವತ್ತಿನ ದಿನ ಕಲಬುರಗಿಯಲ್ಲಿ ನಿಜ ಆಗ್ತಾಯಿದೆ. ಭಾಳ ಸಂತೋಷ ಆಗ್ತಾಯಿದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಎಲ್ಲ ಮಾರುತಿ ಗ್ರಾಹಕರಿಗೂ ಮತ್ತು ಲಾಹೋಟಿ ಮೋಟರ್ಸ್ನ ಗ್ರಾಹಕರಿಗೂ ಈ ಶುಭ ಸಮಾರಂಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಲಾಹೋಟಿ ಮೋಟರ್ಸ್ ತುಂಬ ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹೊಸ ಹೊಸ ವೆಹಿಕಲ್ನ ಲಾಂಚ್ ಮಾಡಿದ್ದಾರೆ. ಸೊ ಇವತ್ತಿನ ದಿವಸ ಜನತೆಗೆ ಈ ಗಾಡಿ ಫೀಚರ್ಸ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ. ಗಾಡಿ ಕೂಡ ಇವಾಗ MD ಅವರು ಹೇಳ್ತಾ ಇದ್ರು ಇದ್ರ ಗಾಡಿ ಪ್ರೈಸ್ ಕೂಡ ಕಡಿಮೆ ಇದೆ ಮೊದಲಿಗಿಂತ ಅಂತೇಳಿ. ಸೊ ಆಲ್ರೆಡಿ ಅವರು ಬುಕ್ ಕೂಡ ಆಗಿದೆ, ಒಂದು 30-32 ಗಾಡಿಗಳು ಬುಕ್ ಮಾಡಿದ್ದಾರೆ. ಸೊ ನನಗನ್ನಿಸ್ತದೆ ಇದು ಒಳ್ಳೆಯ ಒಂದು ಸದಾವಕಾಶ ಇಲ್ಲಿನ ಗುಲ್ಬರ್ಗಾ ಜನತೆಗೆ. ಸೊ ಇವತ್ತಿನ ದಿವಸ ಶುಭ ದಿನ. ಇವತ್ತು ನಮಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಅಸ್ಟೆಂಟ್ ಜನರಲ್ ಮ್ಯಾನೇಜರ್ ಮತ್ತು ನಮ್ಮ ಕರೆದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ. ಸೊ ಇವತ್ತಿನ ದಿವಸ ನಮ್ಮ ಉಷಾ ಲಾವಟೆ ಮೇಡಮ್ಗೆ ಹಾಗೂ ನಮ್ಮ ಶ್ರೀಕಾಂತ್ ಲಾವಟೆ ಸರ್ಗೆ ನಾನು ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ಕೋರಿಸ್ತೀನಿ. ಅನ್ವೇಲ್ ದ ನ್ಯೂ ಎರ್ಟಿಗಾ ವರ್ಷನ್ ಆ್ಯಂಡ್ ಇಟ್ಸ್ ಎ ಹೈಲಿ ಅಪ್ಗ್ರೇಡೆಡ್ ವೆಹಿಕಲ್ ಆ್ಯಂಡ್ ಇಟ್ಸ್ ಎ ವೆರಿ ನೈಸ್ ವೆಹಿಕಲ್. ಇಟ್ಸ್ ಎ ಪ್ರೂವನ್ ವೆಹಿಕಲ್ ಇನ್ ದ ಇಂಡಿಯನ್ ಇಂಡಿಯನ್ ರೋಡ್ ಕಂಡೀಷನ್ಸ್ ಆ್ಯಂಡ್ ಫಾರ್ ಇಂಡಿಯನ್ ಕಸ್ಟಮರ್ಸ್. ಆ್ಯಂಡ್ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಇಟ್ ಈಸ್ ದೇ ಅಪ್ಗ್ರೇಡೆಡ್ ಮೆನಿ ಥಿಂಗ್ಸ್ ದೇ ಅಪ್ಗ್ರೇಡೆಡ್ ಆ್ಯಂಡ್ ದೇ ಹವ್ ಲೆಸ್ ದ ಕಾಸ್ಟ್ ಬೈ 50,000. ದಟ್ ಈಸ್ ಸರ್ಪ್ರೈಸಿಂಗ್ ಆ್ಯಂಡ್ ದಟ್ ಈಸ್ ಸಮಥಿಂಗ್ ಯುನಿಕ್ನೆಸ್ ಆಫ್ ದಿಸ್ ಕಾರ್. ಆ್ಯಂಡ್ ದ ಗ್ರೌಂಡ್ ಕ್ಲಿಯರೆನ್ಸ್ ಈಸ್ ವೆರಿ ಬಿಗ್ ಆ್ಯಂಡ್ ಆಲ್ ಫೀಚರ್ಸ್ ಆರ್ ಸಮಥಿಂಗ್ ಎಕ್ಸ್ಟ್ರಾಆರ್ಡಿನರಿ. Secondly, I thank Sir Gangadhar Sir that he has come, he has graced the occasion and he has unveiled the car, and Pujari Sir also has unveiled, come along with him. I am really thankful to them. Behalf of the management and the staff of Lahuti Motors, I thank them very much, sir. Okay, thank you very much. Family traveling together, it's a big excitement for the family of India. It is a complete family car. For the 7 people who can travel, and many more features are added, and the price also given at a best price, and it is a best car for the ಈ ವೇಳೆ ಶೋರೂಮ್ನ CEO ಉಷಾ ಲಾಹೋಟಿ, ವ್ಯವಸ್ಥಾಪಕರಾದ ಶ್ರೀಕಾಂತ್ ಲಾಹೋಟಿ, COO ಉಮಾ ಮಹೇಶ್ವರ್, ಕೆನರಾ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕ SS ಪೂಜಾರಿ, ಪ್ರಧಾನ ವ್ಯವಸ್ಥಾಪಕ ಶ್ರೀಪಾದ್ ದೇಶಪಾಂಡೆ, ಶ್ರೀನಿವಾಸ್ ಜೋಶಿ, ರಾಜು ದೇಶಪಾಂಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಬರಲಿಲ್ಲ. ಇದೇ ವೇಳೆ ಗ್ರಾಹಕರಿಗೆ ಹೊಸ ಕಾರನ್ನು ವಿತರಣೆ ಮಾಡಲಾಯಿತು. ಆ್ಯಕ್ಚುಲಿ ಐ ವಾಸ್ ಲುಕಿಂಗ್ ಫಾರ್ ಇಟ್ 700 ಎಸ್ ಸಿ ವಿ ಫ್ಯಾಮಿಲಿ ಸಲುವಾಗಿ, ಇಟ್ ಈಸ್ ಗುಡ್. ಆ್ಯಕ್ಚುಲಿ ಲಾಂಚ್ ಆಗಿದ್ಮೇಲಂತೂ ಇನ್ನೂ ಇವಾಗ ನೋಡಿದ್ಮೇಲಂತೂ ಇನ್ನೂ ತುಂಬ ಖುಷಿ ಆಗ್ಲತ್ತದೆ ಬುಕ್ ಮಾಡಿದ್ದಕ್ಕಾಗಿ. ಸೊ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಮಾರುತಿ. ಸರ್ ಆಪ್ಕೋ ಕೈಸಾ ಲಗ ರಹಾ ಹೈ, ಕಿತ್ನಿ ಖುಷಿ ಹೋ ರಹೀ ಹೈ ಆಪ್. ಬಹುತ್ ಖುಷಿ ಕಿ ಬಾತ್ ಹೈ, ಲಾವಟಿ ಮೋಟರ್ಸ್ ನೇ ಮುಜೆ ಮಾರುತಿ ಎರ್ಟಿಗಾ ಜೋ ನಯಾ ಗಾಡಿ ಫಸ್ಟ್ ದಿಯೇ ಹೈ, ಲಾಸ್ಟ್ ಟೈಮ್ ಭೀ ಫಸ್ಟ್ ದಿಯೇ ಥೇ, ಇಸಿ ಟೈಮ್ ಪರ್ ಭೀ ಫಸ್ಟ್ ದಿಯೇ ಹೈ. ಮೈ ಬಹುತ್ ಬಹುತ್ ಶುಕ್ರ ಗುಜಾರ್ ಹೂಂ ಲಾವಟಿ ಮೋಟರ್ಸ್ ಕಾ, ಔರ್ ಯಹಾಂ ಪರ್ ಬಹುತ್ ಕೋಆಪರೇಟ್ ಕರೇ ವಿಶ್ವನಾಥ್ ಸರ್, ಶಿಲ್ಪಾ ಸರ್ ಔರ್ ಮೇಡಮ್, ಆಜ್ ಲಾಂಚಿಂಗ್ ಡೇ ಕೇ ದಿನ ಮುಜೆ ಗಾಡಿ ದೇ ದಿಯೇ, ಮೈ ಬಹುತ್ ಖುಷ್ ಹೂಂ ಆಜ್ ಗಾಡಿ ಕೇ ಲಿಯೇ. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸಮಾನ ಚಿಕಿತ್ಸೆ, ಯಾವುದೇ ತಾರತಮ್ಯವಿಲ್ಲ. ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742133333.
ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವ್ ಇನ್ ಯುವರ್ ಕಲ್ಬುರ್ಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಷನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲ್ಬುರ್ಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004458 ಆರ್ 9009098179. ಮತ್ತೆ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಾಗೂ ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆಯ ವತಿಯಿಂದ ಆರೋಗ್ಯಕರ ಜೀವನಕ್ಕೆ ಮುನ್ನುಡಿಯಾಗಿ ಹೃದಯದ ದಕ್ಷತೆ ಕುರಿತು ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಜಯದೇವ ಆಸ್ಪತ್ರೆ ಒಂದು ಜನಪರ ಆಸ್ಪತ್ರೆ, ಚಿಕಿತ್ಸೆ ಮತ್ತು ವ್ಯವಸ್ಥೆಗಳ ಬಗ್ಗೆ ಭಯ ಬೇಡ ಎಂದು ನಿರ್ದೇಶಕರು ಈ ಸಂದರ್ಭದಲ್ಲಿ ತಿಳಿಸಿದರು. ಇಮ್ಮಿಡಿಯೇಟ್ ಅಂತಂದರೆ ಈಗ ನಮಗೆ ಎ ಸಿ ಆಸ್ಪತ್ರೆ, ಯಾಕಂದರೆ ಅಲ್ಲಿ 1400 crores ಇನ್ವೆಸ್ಟ್ ಮಾಡಿ ಅಲ್ಲಿ ಆಸ್ಪತ್ರೆ ಕಟ್ಟಿಸಿದ್ದಾರೆ. ಓನ್ಲಿ 12% ಅಲ್ಲಿ ಯೂಸ್ ಆಗ್ತಾ ಇದೆ, ಮಿಕ್ಕಿದ್ದು 88% ಎಮ್ ಟಿ ಉಳಿದಿದೆ ಈಗಲೂ ಕೂಡ. ಸರ್, ಇನ್ನು ಮುಂದೆ ಅದು ಹೀಗೆ ಬಿಟ್ಟರೆ ಒಂದು ಬೂತ್ ಬಕ್ಲೆ ಆಗ್ತದೆ. ಆದರೆ ಸುಣ್ಣ ಬಣ್ಣ ಬೆಳೆಯೋಕ್ಕೂ ಗೌರ್ಮೆಂಟ್ ಸಾಧ್ಯ ಆಗೋದಿಲ್ಲ. ಮುಂದೆ ಏನೋ ಒಂದೆರಡು ವರ್ಷ ಮಾಡ್ತದೆ. ಹೀಗೆ ಅಲ್ಲಿ ಒಳಗಡೆ ಹೋಗಿ ನೋಡಿದಾಗ ಕಮೋಡ್ ಸವಲ್ಲಿ ಹೀಗೆ ಅಬ್ಸೆಂಟ್ ಆಗಿದೆ, ಇಲ್ಲ ಎಲ್ಲ ಕಳವಾಗಿ ಹೋಗ್ತಾ ಇದೆ. ಮೆಂಟೆನೆನ್ಸ್ ಇಲ್ಲದೆ ಹೋದ್ರಲ್ಲಿ ಇನ್ನೊಂದು 2 ವರ್ಷ ಬಿಟ್ಟರೆ ಅದು ಭಾಳ ಬಂಗಲೆ ಆಗ್ತದೆ ಹೊರತು ಮುಂದೆ ಗೌರ್ಮೆಂಟ್ ಕೂಡ ಅದಕ್ಕೆ ಏನೂ ಮಾಡ್ಲಿಕ್ಕೆ ಆಗಲಾದಷ್ಟು ಕೆಟ್ಟೋಗ್ತದೆ. ಇನ್ನೊಂದಂದರೆ ನಾವು ಏಮ್ಸ್ಗೆ ಅಲ್ಲಿ ತರಬೇಕಂತ ಭಾಳ ಪ್ರಯತ್ನ ಮಾಡಿದ್ವಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸರ್, ಅವರು ಹೆಲ್ತ್ ಮಿನಿಸ್ಟರ್ ನಮಗೆ ಬರೆದಿದ್ದಾರೆ, ಒಂದು ವೇಳೆ ಸ್ಟೇಟ್ ಗೌರ್ಮೆಂಟ್ ಒಂದು ಹೆಸರು ಪ್ರಪೋಸ್ ಮಾಡಿದ್ದೆ ಆದರೆ ನಾವು ಅಲ್ಲಿ ಮಾಡಲಿಕ್ಕೆ ಸಿದ್ಧ ಅನ್ನೋ ಮಾತು ಕೂಡ ನಮಗೆ ಹೇಳಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಇನ್ನುವರೆಗೂ ಯಾವುದೇ. ವಿಚಾರ ಸಂಕಿರಣದ ನಂತರ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್, ಆಸ್ಪತ್ರೆಯನ್ನು ಖಾಸಗಿ ಆಸ್ಪತ್ರೆಯ ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು ಇಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣಲಾಗುವುದು, ಯಾವುದೇ ತಾರತಮ್ಯ ಮಾಡದೆ ಎಲ್ಲರಿಗೂ ಸಮಾನ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಯಾವುದಾದರೂ ಸೀರಿಯಸ್ ರೋಗಿ, ತುಂಬಾ ಗಂಭೀರವಾದ ಕಾಯಿಲೆ ಅಥವಾ ಬಂದಂತ ಚಿಂತಾಜನಕ ಸ್ಥಿತಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡ್ತಾರೆ. ಬಟ್ ಅವ್ನು ಬದುಕ್ತಾ ಇದ್ರೆ ವೈದ್ಯರ ಮೇಲೆ ಹಲ್ಲೆ ಮಾಡೋದು, ವೈದ್ಯರ ಮೇಲೆ ಇದು ಆಸ್ಪತ್ರೆ ಮೇಲೆ ಗಲಾಟೆ ಮಾಡೋದು, ಇದರಿಂದ ಅವ್ರಿಗೆ ಆತ್ಮವಿಶ್ವಾಸನೇ ಹೊರಟೋಗಿದೆ. ಸೊ ಈಗ ಮೊನ್ನೆ ಸರ್ಜನ್ ಜನರಲ್ ಆಫ್ ಅಮೇರಿಕಾ ಡಾಕ್ಟರ್ ರೆಗಿನಾ ಬೆಂಜಮಿನ್ ಅಂತ ನಮ್ಮ ಜಯದೇವ ಆಸ್ಪತ್ರೆಗೆ ಭೇಟಿ ಮಾಡಿದರು. 3 ದಿವಸದಿಂದೆ ಒಬಾಮಾ ಹೆಲ್ತ್ ಕೇರ್ನ ಅವರೇ ಇಂಪ್ಲಿಮೆಂಟ್ ಮಾಡಿದ್ದು. ಅವ್ರು ಹೇಳಿದರು ಒಂದೇ ಕ್ವಶನ್, ಇಷ್ಟು ಜನ 1500 ಜನ ಔಟ್ ಪೇಷಂಟ್ಸ್ ಇದ್ದಾರೆ, ನೀವು ಇವರು ಎಷ್ಟು ದಿನದಿಂದ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಬರೋದು. ನಾನು ಹೇಳಿದೆ ಇಲ್ಲೆಲ್ಲ ಅಪಾಯಿಂಟ್ಮೆಂಟ್ ಇಲ್ಲ, 99% ವಾಕಿನ್ನು. ಸೊ ಅವರು ಹೇಳಿದರು ಅಮೇರಿಕಾದಲ್ಲಿ ಈ ಥರ ಒಂದೇ ದಿವಸ ಇಲ್ಲಿ ಎಲ್ಲ ಟೆಸ್ಟನ್ನು ಮಾಡಿ, ಔಟ್ ಪೇಷಂಟ್ ಎಲ್ಲ ಟೆಸ್ಟ್ ಮಾಡಿ ಒಂದೇ ದಿವಸ ಇದು ರಿಪೋರ್ಟ್ ಕೊಡೋ ಅಂಥ ವ್ಯವಸ್ಥೆ ಅಮೇರಿಕಾದಲ್ಲಿಲ್ಲ, ನಾವು ಕನಸು ಕಾಣ್ತಾ ಇದ್ದೀವಿ. ನೀವು ನಿಜವಾಗ್ಲೂ ನಾನು ನಮ್ಮ ಭಾರತೀಯ ವೈದ್ಯಕೀಯ ವ್ಯವಸ್ಥೆನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳೋದು. ಮೊನ್ನೆ 4 ದಿವಸದಿಂದ ಸೇಮ್ ಡೇ ಎಕೋ, ಟ್ರೆಡ್ಮಿಲ್ಲು, ರಕ್ತ ಇನ್ವೆಸ್ಟಿಗೇಷನ್ನು, ಸ್ಪೆಷಲಿಸ್ಟ್ ನೋಡೋದು. ಅಲ್ಲಿ ಸ್ಪೆಷಲಿಸ್ಟ್ ನೋಡೋದಕ್ಕೆ 1 ವಾರ, ಎಕೋ ಟ್ರೆಡ್ಮಿಲ್ ಟೆಸ್ಟ್ಗೆ 10-15 ದಿವಸ ಆಗುತ್ತೆ. ಇಲ್ಲಿ ಎಲ್ಲ ಇಲ್ಲಿ ಏನಾಗಿದೆ ಅನ್ನೊಂದು, ಆಮೇಲೆ ಒಬ್ಬ ವೈದ್ಯರು ಅಲ್ಲಿ ಸಾಮಾನ್ಯವಾಗಿ 10 ಅಥವಾ 20 ಪೇಷಂಟ್ ಮೇಲೆ ನೋಡಲ್ಲ, ಇಲ್ಲಿ ಒಬ್ಬರು 200 ಜನ 250 ಜನ. ನಿಜವಾಗ್ಲೂ ನಾನು ಅದಕ್ಕೆ ಅದು ನಾನೇನು ಎಕ್ಸಾಗರೇಟ್ ಮಾಡಲಿಲ್ಲ, ಸುಮಾರು ಜನ ವೈದ್ಯರಿಗೆ ಜಾಸ್ತಿ ಹಾರ್ಟ್ ಪ್ರಾಬ್ಲಮ್ ಆಗ್ತಾಯಿದೆ. ಲಾಸ್ಟು 6 ಮಂತ್ಸಲ್ಲಿ 10-15 ಜನಕ್ಕೆ ಮಾಡಿದ್ದೀನಿ ಆಂಜಿಯೋಪ್ಲಾಸ್ಟಿಸ್ಟ್. ಅದೇನಾಗುತ್ತೆ, ಒಂದು ಪ್ರೊಸೀಜರ್ ಮಾಡಿ ಮನೆಗೆ ಹೋದರೆ ಅದೇ ಯೋಚನೆ ಇರುತ್ತೆ ತಲೆಯಲ್ಲಿ,
ಅದು ಮಧ್ಯರಾತ್ರಿಯಲ್ಲಿ ಒಂದು ಫೋನ್ ಬಂದರೆ ಭಯ, ಆ ಕಡೆಯಿಂದ ಡಾಕ್ಟ್ರು ಮಾತಾಡೋನು ಲೋ ಟೋನಲ್ಲಿ ಮಾತಾಡಿದ್ರೆ ಇನ್ನೂ ಭಯ. ಏನೋ ಅದೇ ಸರಿಯಾಗಿ ಹೇಳಪ್ಪ ಅದೇನು, ಯಾಕೆಂದರೆ ಪೇಷಂಟ್ಸು ರೋಗಿಗಳ ಪೋಷಕರಿಗೆ ಎಷ್ಟು ಆತಂಕ ಇರುತ್ತೋ ಅದ್ರ ಡಬಲ್ ಇರುತ್ತೆ ನಮಗೆ ಆ್ಯಕ್ಚುಲಿ. ಸೊ ಅದಕ್ಕೇ ಯಾವಾಗ್ಲೂ ನಾವು ಆ ರೀತಿ ಕೆಲಸ ಭಾರಿ ಒತ್ತಡ, ಇವತ್ತು ವೈದ್ಯಕೀಯ ವೃತ್ತಿನೇ ಒತ್ತಡ ಆಗಿದೆ ಹಿಂದೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಜ್ಞಾನಪೀಠ ಪುರಸ್ಕೃತರ ಮಾಲಿಕೆಯ ಸಹಯೋಗದಲ್ಲಿ ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಅವರ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಗರದ ರಾಮ ಮಂದಿರದ ಹತ್ತಿರ ಇರುವ ನಳಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಜ್ಞಾನಪೀಠ ಪುರಸ್ಕೃತರ ಮಾಲಿಕೆಯ ವತಿಯಿಂದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಕುರಿತು ವಿಶೇಷ ಉಪನ್ಯಾಸ ಹಾಗೂ ವ್ಯಕ್ತಿಚಿತ್ರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೀರಭದ್ರ ಸಿಂಪಿ ಉದ್ಘಾಟಿಸಿದರು. ಪ್ರಾಚಾರ್ಯರಾದ ಶ್ರೀನಿವಾಸ್ ಭಾರದ್ವಾಜ್, ಚಂದ್ರಶೇಖರ್ ಪವಾರ್, ಅಪ್ಪಾರಾವ್ ಕುಲಕರ್ಣಿ, ಕಾರ್ಯದರ್ಶಿಗಳಾದ ರಂಗನಾಥ್ ಕುಲಕರ್ಣಿ, ಆನಂದ ನಂದರ್ಕರ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರ ಖರೀದಿ ಕೇಂದ್ರ ಆರಂಭಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿತು. ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನಂತರ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ, ಕಲಬುರಗಿಯಲ್ಲಿ ಸುಮಾರು 13,50,000 ಎಕರೆ ಪ್ರದೇಶದಲ್ಲಿ ತೊಗರಿ ಬೆಳೆಯಲಾಗಿದೆ. ಮಳೆ ಕೊರತೆಯಿಂದ ಶೇಕಡ 25% ಬೆಳೆ ಬರುತ್ತಿದ್ದು ಮಾರುಕಟ್ಟೆಯಲ್ಲಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಕಡಿಮೆ ನೀಡುತ್ತಿದೆ. ಆದ್ದರಿಂದ ಕೂಡಲೇ ಸರ್ಕಾರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿದರು. ಬರಗಾಲ ಕಾಮಗಾರಿ ನಾಮಕೆ ವ್ಯವಸ್ಥೆ ಪ್ರಾರಂಭ ಮಾಡಿ 150 ದಿನ ಕೂಲಿ ಕೆಲಸ ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಆದೇಶ. ಆದರೂ ಕೂಡ ಯಾವುದೇ ಕಾರಣಕ್ಕೂ 150 ದಿನ ಕೊಡ್ತಾ ಇಲ್ಲ, ಕೇವಲ 100 ದಿನಗಳು ಮಾತ್ರ ಅಂತೇಳಿ ಕೈ ವರ್ಷಗೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಹೆಜ್ಜೆ ಹಾಕ್ತಕ್ಕಂಥ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಬರಗಾಲ ಬರ ಪರಿಹಾರನ ಕೊಡಬೇಕು, ಪ್ರತಿ ಎಕರೆಗೆ 10,000 ರೂಪಾಯಿ ಬರ ಪರಿಹಾರ ಕೊಡಬೇಕು. ಬರಗಾಲ ಇರೋದ್ರಿಂದ ಅನಾವೃಷ್ಟಿಯ ಭಾಗವಾಗಿ ಎಲ್ಲ ರೈತರಿಗೆ ಬೆಳೆ ವಿಮಾ ಸಿಗುವಂತಾಗಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಮಾಡಬೇಕೆಂದ್ರೆ ಸರ್ಕಾರ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಲ್ಪ ಸ್ವಲ್ಪ ತೊಗರಿ ಬೆಳೆ ಬೆಳೆದಿದ್ದಾರೆ. ಚಿಂಚೋಳಿ, ಚಿತ್ತಾಪುರ್, ಸೇಡಂದಲ್ಲಿ ಇನ್ನೂ ಬೇರೆ ಬೇರೆ ತಾಲೂಕಲ್ಲೂ ಕೂಡ ಅಲ್ಪ ಸ್ವಲ್ಪ ಬೆಳೆದಿದೆ. ಕೂಡಲೇ ತೊಗರಿ ಖರೀದಿ ಕೇಂದ್ರಗಳನ್ನು ಕೂಡ ತೆರಿಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ಮಾಡೋದ್ರ ಮೂಲಕ ಒತ್ತಾಯ ಮಾಡ್ತಿದ್ದೀವಿ. ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಅಡಿಯಲ್ಲಿ ವಿಶೇಷ ಶಿಬಿರವನ್ನು ಆಯೋಜಿಸಲಾಗಿತ್ತು. ಗಣ್ಯಮಾನ್ಯ ಎಲ್ಲ ಅತಿಥಿಗಳಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಸಹೋದರಿಗೂ
ಸ್ವಾಗತ ಸುಸ್ವಾಗತ ಕೊಡುತ್ತಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2018-19 ಸಾಲಿನ ರಾಷ್ಟೀಯ ಸೇವಾ ಯೋಜನೆ ಘಟಕದ ವಿಶೇಷ ಶಿಬಿರ ಕಾರ್ಯಕ್ರಮ ಜರುಗಿತು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶಿವಶರಣ ಮುಳೆಗಾಂವ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು MPHS ಸೂಪರ್ ಮಾರ್ಕೆಟ್ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ 2018-19 ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿಶೇಷ ಶಿಬಿರದ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಚಿಂತನೆಯ ಪ್ರಸ್ತುತ ಸವಾಲುಗಳು, ಕೃಷಿಯ ಬಿಕ್ಕಟ್ಟು ಸೇರಿದಂತೆ ಅನೇಕ ವಿಷಯದ ಕುರಿತು ಚರ್ಚಾ ಕಾರ್ಯಕ್ರಮ ನಡೆಯಿತು. ಇಡೀ ದೇಶ ತುಂಬ ಇದೆ, ಯಾಕೆ ಇದನ್ನು ಮಾಡ್ತಾ ಇದ್ದಾರೆ, ಎಲ್ಲ ಸಲುವಾಗಿ ಇಟ್ಟಿದ್ದಾರೆ ಅನ್ನೋದು ಮುಖ್ಯ. ನಮ್ಮ ದೇಶದ ಮಹಾನ್ ವ್ಯಕ್ತಿ, ಜಗತ್ತಿನಲ್ಲಿ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಜೀವಿತ ಕಾಲದಲ್ಲಿಯೇ ಇದು ಮಾಡಬೇಕು ಅಂತಿತ್ತು. ಅಂದರೆ ವಿದ್ಯಾರ್ಥಿ ಮತ್ತು ಯುವಜನರಲ್ಲಿ ಸೇವಾ ಮನೋಭಾವನೆ ಬೆಳೀಲಿ ಅಂತ. ಅವರು ಇಡೀ ಜೀವಮಾನ ಪರ್ಯಂತನೇ ಸೇವೆಯನ್ನು ಮಾಡ್ತಾನೆ ಹೋಗ್ತಾರೆ. ಅಂಥ ಒಂದು ವಿಚಾರವನ್ನು ಇಟ್ಕೊಂಡು ಗಾಂಧೀಜಿಯವರ ಕನಸಿನ ಒಂದು ಕೂಸು ಏನಿದೆ NSS ರಾಷ್ಟ್ರೀಯ ಸೇವಾ ಯೋಜನೆ, ಅದು ಅವನು ತೀರ್ಕೊಂಡು ಭಾಳ ವರ್ಷಗಳ ನಂತರ ಪಂಡಿತ್ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಇಡೀ ದೇಶ ತುಂಬ ಎಲ್ಲ ಶಾಲೆ ಕಾಲೇಜುಗಳಲ್ಲಿ NSS ಒಂದು ಘಟಕವನ್ನು ತೆರೀತಾರೆ. ಅದರ ಮೂಲಕ ವಿದ್ಯಾರ್ಥಿ ಮತ್ತು ಯುವಜನರನ್ನು ಸಮಾಜದ ಸೇವೆಗಾಗಿ ಯಾವುದೇ ಫಲ ಅಪೇಕ್ಷೆ ಇರಲಾರ್ದನೆ, ಯಾವುದೇ ಕೂಲಿ ಕೇಳಲಾರ್ದನೆ ಒಂದು ಸೇವಾ ಮನೋಭಾವನೆ ಅವರಲ್ಲಿ ಬೆಳೆಯುವ ಕಾರಣಕ್ಕಾಗಿ ಇದು ಪ್ರಾರಂಭ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ಜಗನ್ನಾಥ್ ಉಟ್ಗಿ, ಶ್ರೀಮತಿ ಶಿವಲೀಲಾ ಕಡಗಂಚಿ, ಉಪನ್ಯಾಸಕರಾದ ದೇವಿದಾಸ್ ಪವಾರ್, ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿಗಳಾದ ಅಶೋಕ್ ತಳಕೇರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಅನುದಾನಿತ ವಿದ್ಯಾಸಂಸ್ಥೆಗಳ ನೌಕರರಿಗೆ ಕಾಲ್ಪನಿಕ ವೇತನ ಸೌಲಭ್ಯ ಮತ್ತು ನಿಶ್ಚಿತ ಪಿಂಚಣಿ ಸೌಲಭ್ಯ ನೀಡದಿದ್ದರೆ ಬೆಳಗಾವಿ ಅಧಿವೇಶನದಲ್ಲಿ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆಯ ಮೂಲಕ ಮನವಿಯನ್ನ ಸಲ್ಲಿಸಿದೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ದಕ್ಷಿಣ ವಲಯದ ಅಧ್ಯಕ್ಷ ನವನಾಥ್ ಸಿಂಧೆ, ಕಾಲ್ಪನಿಕ ಪಿಂಚಣಿ ಸೌಲಭ್ಯ ಮತ್ತು ಪಿಂಚಣಿ ಸೌಲಭ್ಯ ದೊರೆಯದೆ ಈಗಾಗಲೇ ಕೆಲವು ನೌಕರರು ನಿವೃತ್ತರಾಗಿದ್ದಾರೆ, ಕೆಲವರು ಸೇವೆಯಲ್ಲಿದ್ದಾಗಲೇ ಅಕಾಲಿಕ ಮರಣ ಹೊಂದಿದ್ದಾರೆ, ಇವರ ಕುಟುಂಬಕ್ಕೆ ಆರ್ಥಿಕ ಸೌಲಭ್ಯ ದೊರೆಯುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಲ್ಪನಿಕ ವೇತನ ಸೇರಿದಂತೆ ನೌಕರರ ವಿವಿಧ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಲಾಯಿತು. ನಮಗೆ ಬೇಕಾಗಿದ್ದು ಹಳೆ ಪಿಂಚಣಿ ಯೋಜನೆ. ನಾವಿವತ್ತು ಹೋರಾಟ ಮಾಡ್ತಿರೋದು ಹಳೆ ಪಿಂಚಣಿ ಯೋಜನೆಗೋಸ್ಕರ, ಅದನ್ನು ಕೊಡಬೇಕು ಮತ್ತು ನಮ್ಮ ಮತ್ತು ನಮ್ಮ ಕುಟುಂಬದ ಭದ್ರತೆಯನ್ನು ಕಾಪಾಡ್ಕೊಳ್ಬೇಕಂತಕ್ಕಂಥ ಬೇಡಿಕೆ ಏನಿದೆ ಅದನ್ನಿದೆ. ನಾವು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ NPS ನೌಕರ ಸಂಘದಿಂದ ಏನಪ್ಪ ಅಂತಂದರೆ 10 ಡಿಸೆಂಬರ್ಗೆ ಸುವರ್ಣೋತ್ಸವದ ಚಲೋ ನಾವು ಮುತ್ತಿಗೆ ಹಾಕೋದ್ರ ಮೂಲಕ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಸರ್ಕಾರ ನಮ್ಮ ಮಾತಿಗೆ ಒಗ್ಗೋಡದೆ ಇದ್ದಲ್ಲಿ ಕಮಿಟಿ ರಚನೆ ಮಾಡ್ತಾ ಅಂತ ಹೇಳಿದೆ, ಆದರೆ ಇನ್ನೂವರೆಗೆ ಕಮಿಟಿ ರಚನೆ ಮಾಡ್ತಕ್ಕಂಥ ದಾರಿಗೆ ಹೋಗಿಲ್ಲ. ಅತಿ ಶೀಘ್ರದಲ್ಲಿ ಕಮಿಟಿ ರಚನೆ ಆಗಿ NPS ಇತ್ಯರ್ಥಗೊಳಿಸಬೇಕು. ಮಾಡದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಫ್ರೀಡಂ ಪಾರ್ಕ್ ಹೋರಾಟದಲ್ಲಿ ಎಲ್ಲ ಸರ್ಕಾರಿ ನೌಕರರ ಬೆಂಬಲವನ್ನು ತಗೊಂಡು ಉಪವಾಸ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿದ್ದೇವೆ. ಸರ್ಕಾರ ದಯವಿಟ್ಟು ನಮ್ಮ ಗಮನವನ್ನು ತಮ್ಮ ಕಡೆಗೆ ವಹಿಸಿಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಬೇಡಿಕೆಯನ್ನು ಈಡೇರಿಸದಿದ್ದಲ್ಲಿ ಇಡೀ ಕರ್ನಾಟಕ ರಾಜ್ಯದಂಥ ಏಕಕಾಲದಲ್ಲಿ ಹೋರಾಟ ನಡೀತದೆ. ಕರ್ನಾಟಕದ ಎಲ್ಲ NPS ನೌಕರರು, ಪಿಂಚಣಿ ವಂಚಿತ ನೌಕರರು ಎಲ್ಲ ಸೇರ್ಕೊಂಡು ನಾವೇನಪ್ಪ ಅಂದ್ರೆ ಫ್ರೀಡಂ ಪಾರ್ಕ್ದಲ್ಲಿ ಮತ್ತೊಂದು ಸಲ ಸೇರಿಬಿಟ್ಟು ನಾವು ಈಗ
ಒಂದು ಸಲ ಒಂದು ದಿವಸಕ್ಕೆ ನಾವು ಉಪ ಸತ್ಯಗಳನ್ನು ವಾಪಸ್ ತಗೊಂಡು ಬಂದಿದ್ದೀವಿ, ಇನ್ನು ಮುಂದೆ ಆ ರೀತಿ ಮಾಡಲ್ಲ. ನಾವು ಕುಲಂಕುಷವಾಗಿ ಇದನ್ನು ವಿರುದ್ಧವಾಗಿ ನಿಂತ್ಕೊಂಡಿದ್ದೀವಿ, ನಾವು ಅದನ್ನು ಪಡೆಯುವ ತನಕ ಬಿಡಲ್ಲ. ಅದಕ್ಕೆ ನಮ್ಮ ಒಂದೇ ಒಂದು ಬೇಡಿಕೆ ಇದೆ, ನಮ್ಮ ನೌಕರ ಬೇಡಿಕೆ ಏನಂತಂದರೆ ಎನ್ ಪಿ ಎಸ್ ಹಟಾವ್ ನೌಕರ ಬಚಾವೋ ಪಿಂಚಣಿ ಅಂತಕ್ಕಂಥದ್ದು ಸಂವಿಧಾನಬದ್ಧ ಹಕ್ಕಾಗಿದೆ, ಅದನ್ನು ಪಡೆದೇ ತೀರ್ತೀವಿ ಅಂತಕ್ಕಂಥ ಹೋರಾಟದಲ್ಲಿ ಇವತ್ತೇನು ಸರ್ ಇವತ್ತೇನಪ್ಪ ಅನುದಾನಿತ ಶಾಲಾ ಕಾಲೇಜುಗಳ ನೌಕರ ಸಂಘದಿಂದ ಏನು ಒಂದು ಪಿಂಚಣಿಯನ್ನು ಕೊಡಬೇಕಂತ ಹೋರಾಟ ಇದೆ, ಅದಕ್ಕೆ ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಕರ್ನಾಟಕ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ನಾವು ಯಾವತ್ತೂ ಇವರು ಬೆನ್ನಿಗಿದ್ದೀವಿ, ನಾವು ಕೂಡ ಅದೇ ಉದ್ದೇಶದಿಂದ ಹೋರಾಡ್ತಿರೋದ್ರಿಂದ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಘನ ಸರ್ಕಾರದಲ್ಲಿ ನಾವೇನಪ್ಪ. ಈಗ ಕಲಬುರಗಿಯ ಹವಾಮಾನ. ಕಲಬುರಗಿಯಲ್ಲಿ ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕರ್ತವ್ಯದ ನಡುವೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಒತ್ತು ಕೊಟ್ಟ ಕಲಬುರಗಿ ಪೊಲೀಸ್ ಪಡೆ ಇಲಾಖೆಯ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಕಲಬುರಗಿಯಲ್ಲಿ ನೂತನ ಆರ್ಥೋಪೆಡಿಕ್ ಆಸ್ಪತ್ರೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಕುಟುಂಬದಿಂದ ಚಾಲನೆ. ಮಾರ್ಕೆಟಿಗೆ ಬಂತು ಹೊಸ ಎಲ್ಟಿಗಾ ಕಾರ್, ಗ್ರಾಹಕರಿಗೆ ಪರಿಚಯಿಸಿದ ಲಾಹುಟಿ ಕಾರ್ ಶೋರೂಮ್. ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸಮಾನ ಚಿಕಿತ್ಸೆ, ಯಾವುದೇ ತಾರತಮ್ಯವಿಲ್ಲ, ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್. ಇಲ್ಲಿಗೆ ಇಂಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ, ಲಗೇಜ್ ಶಾಪಿಂಗ್, ವಿಹು ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529.
ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲ್ಬುರ್ಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್. ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈನ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲ್ಬುರ್ಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 or 9000099817.